ಆರ್ ಕೆ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ನಾನು 1757ರಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಬಂದಿದ್ದೀನಿ. ಆ ಘಟನೆಯನ್ನು ಹೇಳೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹಾಗಿದ್ದರೆ ಬನ್ನಿ ಆ ಘಟನೆಯನ್ನು ತಿಳಿದುಕೊಳ್ಳೋಣ. 1756ರಲ್ಲಿ ಬಂಗಾಳದ ನವಾಬನಾಗಿದ್ದಂಥ ಅಲಿ ವರ್ದಿ ಖಾನ್ ನಿಧನವನ್ನು ಹೊಂತಾನೆ. ಅವನು ನಿಧನವನ್ನು ಹೊಂದಿದ ನಂತರ ಅವನ ಮೊಮ್ಮಗ ಸಿರಾಜುದ್ದೋಲ್ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಒಂದು ಬಾರಿ ಅವನು ಹುಗ್ಲಿ ನದಿ ದಂಡೆಯಲ್ಲಿ ಬ್ರಿಟಿಷರು ನಡೆಸ್ತಾ ಇದ್ದಂತಹ ವ್ಯಾಪಾರವನ್ನು ನೋಡೋಣ ಅಂಥೇಳಿ ಸಂಚಾರಕ್ಕೆ ಹೋದಾಗ ಅಲ್ಲಿ ಬ್ರಿಟಿಷರು ಅಕ್ರಮವಾಗಿ ಒಂದು ಕೋಟೆಯನ್ನು ಕಟ್ತಾ ಇರ್ತಾರೆ. ಆ ಕೋಟೆ ಹೆಸರು ಬಂದು ಫೋರ್ಟ್ ವಿಲಿಯಂ ಕೋಟೆ ಅಂತೇಳಿ. ಇದು ರಾಜನ ಅನುಮತಿ ಇಲ್ಲದೆ ನೀವು ಈ ಕೋಟೆಯನ್ನು ಕಟ್ತಾ ಇದ್ದೀರಾ, ಹಾಗಾಗಿ ನೀವು ಈ ಕೋಟೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿ ನವಾಬ ಆದೇಶವನ್ನು ಕೊಡ್ತಾನೆ. ಅಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂತಹ ಕರ್ನಲ್ ವಿಲ್ಲರ್ ಎಂಬಂತಹ ಅಧಿಕಾರಿ ಅವನ ಮಾತಿಗೆ ಯಾವುದೇ ತರಹ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ದುರಹಂಕಾರದಿಂದ ನವಾಬನ ವಿರುದ್ಧವಾಗಿಯೇ ಅವನು ಮಾತಾಡ್ತಾನೆ. ಅದಕ್ಕೆ ಕೋಪ ಮಾಡಿಕೊಂಡಂತಹ ನವಾಬು ಬ್ರಿಟಿಷರು ಇವತ್ತೇ ಈ ವ್ಯಾಪಾರಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿ ಒಂದು ಆಜ್ಞೆಯನ್ನು ಮಾಡ್ತಾನೆ. ಆವಾಗ ಬ್ರಿಟಿಷರ ಮಧ್ಯೆ ಮತ್ತು ಸಿರಾಜುದ್ದೋಲ್ನ ಮಧ್ಯೆ ಒಂದು ಸಣ್ಣದಾಗಿರುವಂತಹ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಕರ್ನಲ್ ವಿಲ್ಲರ್ ಸೋತು ಒಡಿಸಾಗೆ ಓಡೋಗ್ತಾನೆ. ನೀವೆಲ್ಲ ಕೇಳಿರ್ಬೋದು ಒಡಿಸಾದಲ್ಲಿ ವಿಲ್ಲರ್ ದ್ವೀಪ ಇದೆ ಅಂಥೇಳಿ. ಆ ದ್ವೀಪಕ್ಕೆ ವಿಲ್ಲರ್ ಎಂಬ ಹೆಸರು ಬರೋಕ್ಕೆ ಕಾರಣವೇ ಈ ಘಟನೆ. ಈ ದ್ವೀಪಕ್ಕಿದ್ದಂತಹ ವಿಲ್ಲರ್ ಎಂಬ ಹೆಸರನ್ನು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ. ಈ ದ್ವೀಪಕ್ಕೆ ಈಗ APJ ಅಬ್ದುಲ್ ಕಲಾಂ ದ್ವೀಪ ಅಂಥೇಳಿ ಕೂಡ ಕರೀತಾರೆ. ಕರ್ನಲ್ ವಿಲ್ಲರ್ ಅಲ್ಲಿಂದ ದ್ವೀಪಕ್ಕೆ ಓಡೋಗ್ತಾನೆ ಮತ್ತು ಆ ಯುದ್ಧದಲ್ಲಿ ಸೋತಂಥ ಸೈನಿಕರನ್ನು ಸಿರಾಜುದ್ದೋಲು ಬಂದಿ ಮಾಡಿ ಅವರನ್ನು ಒಂದು ಚಿಕ್ಕದಾಗಿರುವಂಥ ಕೋಣೆಯಲ್ಲಿ ಹಾಕಿ ಸೆರೆಮನೆಯಲ್ಲಿ ಹಾಕ್ತಾನೆ. ಆವಾಗ ಉಸಿರಾಟದ ತೊಂದರೆಯಾಗಿ ಸುಮಾರು 100ಕ್ಕಿಂತ ಜಾಸ್ತಿ ಜನ ಬ್ರಿಟಿಷ್ ಸೈನಿಕರು ಸಾಯ್ತಾರೆ. ಈ ಘಟನೆಯನ್ನು ನಾವು ಇತಿಹಾಸದಲ್ಲಿ ಕಪ್ಪು ಕೋಣೆ ದುರಂತ ಅಂಥೇಳಿ ಕೂಡ ಕರೀತೀವಿ. ನಂತರ ಈ ಘಟನೆಯನ್ನು ತಿಳಿದಂಥ ಬ್ರಿಟಿಷರು ಹೇಗಾದರೂ ಮಾಡಿ ಇದಕ್ಕೆ ಸೇಡನ್ನು ತೀರಿಸ್ಕೊಳ್ಳಲೇಬೇಕು ಅಂಥೇಳಿ ರಾಬರ್ಟ್ ಕ್ಲೈವ್ ಎಂಬಂತಹ ಗುಮಾಸ್ತನನ್ನು ಬ್ರಿಟಿಷ್ ಅಧಿಕಾರಿಯನ್ನಾಗಿ ನೇಮಿಸ್ತಾರೆ. ಆವಾಗ RC ಮಜುಮ್ದಾರ್ ಅನ್ನುವಂತಹ ಒಬ್ಬ ಭಾರತೀಯ ಇತಿಹಾಸಕಾರರು ಒಂದು ಮಾತನ್ನು ಹೇಳ್ತಾರೆ, ಬ್ರಿಟಿಷ್ ಆಡಳಿತದ ಲೆಕ್ಕಗಳನ್ನು ಬರಿತಾ ಇದ್ದಂತಹ ಕೈ ಭಾರತ ದೇಶದ ಹಣೆಬರವನ್ನೇ ಬರೆಯಿತು ಅಂತ ಹೇಳ್ತಾರೆ. ರಾಬರ್ಟ್ ಕ್ಲೈವ್ 1757ಕ್ಕೆ ಬಂಗಾಳಕ್ಕೆ ಬರ್ತಾನೆ. ಬಂದ ನಂತರ ಅವನು ಸೀದಾ ಯುದ್ಧ ಮಾಡೋದಿಲ್ಲ, ಆ ನವಾಬನ ಶತ್ರುಗಳನ್ನು ಹುಡುಕ್ತಾನೆ. ಅದರಲ್ಲಿ ಮೊದಲನೆಯದಾಗಿ ಸಿಕ್ಕಿದ್ದೇ ಆ ನವಾಬನ ಸೇನಾಪತಿ ಆದಂತಹ ಮೀರ್ ಜಾಫರ್. ಮೀರ್ ಜಾಫರ್ನಿಗೆ ಒಂದು ದುರಾಸೆ ಇರುತ್ತೆ, ನಾನು ಕೂಡ ಬಂಗಾಳದ ನವಾಬನಾಗಬೇಕನ್ನುವಂಥ ದುರಾಸೆ ಇರುತ್ತೆ. ಹಾಗಾಗಿ ರಾಬರ್ಟ್ ಕ್ಲೈವ್ ಅವನ ಹತ್ರ ಹೋಗಿ, ನೀನು ನನ್ನ ಮಾತನ್ನು ಕೇಳಿದರೆ ನಾನು ನಿನ್ನನ್ನು ನವಾಬನನ್ನಾಗಿ ಮಾಡ್ತೀನಿ ಅಂಥೇಳಿ ಅವನಿಗೆ ಮಾತನ್ನು ಕೊಡ್ತಾನೆ. ಅದಕ್ಕೆ ಮೀರ್ ಜಾಫರು ಅವನ ಗೆಳೆಯರಾದಂತಹ ಜಗತ್ ಶೇಠ್, ಮಾನಿಕ್ ಚಂದ್ ಮತ್ತು ರಾಯ್ ದುರ್ಲಭ್ ಎಂಬ ಶ್ರೀಮಂತ ಬಂಗಾಳ ವ್ಯಾಪಾರಿಗಳ ಸಹಾಯವನ್ನು ಪಡೆದು ಒಂದು ರಹಸ್ಯವಾಗಿರುವಂಥ ಪ್ಲ್ಯಾನನ್ನು ಮಾಡ್ತಾರೆ. ಪ್ಲ್ಯಾನ್ ಏನು ಅಂತಂದರೆ, ಜೂನ್ 23, 1757 ನವಾಬನನ್ನು ಕರ್ಕೊಂಡು ಕಲ್ಕತ್ತಾದಿಂದ 37 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ಲಾಸಿ ಅನ್ನುವ ಮೈದಾನಕ್ಕೆ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದಾಗ ನಾನು ದಿಢೀರಾಗಿ ಏನು ಮಾಡ್ತೀನಿ, ಯುದ್ಧವನ್ನು ಮಾಡ್ತೀನಿ. ಆವಾಗ ನವಾಬ ಸೋಲ್ತಾನೆ, ಅವನನ್ನು ಬಂದಿ ಮಾಡೋಣ ಅಂಥೇಳಿ ಒಂದು ರಹಸ್ಯ ಪ್ಲ್ಯಾನನ್ನು ಮಾಡ್ತಾರೆ. ಅದೇ ಪ್ರಕಾರ ಸೇನಾ ಮುಖ್ಯಸ್ಥ ಆದಂಥ ಮೀರ್ ಜಾಫರು ಆಡಳಿತದ ಕೆಲಸ ಇದೆ ಅಂಥೇಳಿ ನವಾಬನನ್ನು ಕರ್ಕೊಂಡು ಪ್ಲಾಸಿ ಹತ್ರ ಬರ್ತಾನೆ. ಆವಾಗ ಬಂದಾಗ ರಾಬರ್ಟ್ ಕ್ಲೈವ್ ಪ್ಲ್ಯಾನ್ ಪ್ರಕಾರ ಅವನ ಮೇಲೆ ಯುದ್ಧವನ್ನು ಮಾಡಿ ಸಿರಾಜುದ್ದೋಲನನ್ನು ಸೋಲಿಸ್ತಾನೆ. ಸೋಲಿಸಿ ಅವನನ್ನು ಸೆರೆಮನೆಗೆ ಹಾಕ್ತಾರೆ. ಅಲ್ಲಿ ಮೀರ್ ಜಾಫರ್ನ ಮಗ ಮೀರ್ ಆಲಂ ಅಂತೇಳಿರ್ತಾನೆ, ಅವನು ಸಿರಾಜುದ್ದೋಲನನ್ನು ಕೊಂದಾಕ್ತಾನೆ. ನಂತರ ಬ್ರಿಟಿಷರು ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ನೇಮಿಸ್ತಾರೆ. ಇತಿಹಾಸದಲ್ಲಿ ನಾವು ಮೀರ್ ಜಾಫರ್ನನ್ನು ಮೊದಲ ದೇಶದ್ರೋಹಿ ಅಂತೇಳಿ ಕರಿತೀವಿ. ನಮ್ಮವರ ಸಹಾಯದಿಂದನೇ
ನಾವು ಬ್ರಿಟಿಷರಿಗೆ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡೋಕ್ಕೆ ಸಹಾಯವನ್ನು ಮಾಡಿಕೊಟ್ಟಿದ್ವಿ. ಈ ಘಟನೆ ಬ್ರಿಟಿಷರಿಗೆ ತುಂಬ ಅನುಕೂಲಕರವಾಗಿತ್ತು, ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಕೂಡ ಅನುವು ಮಾಡಿಕೊಡ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.